ಪ್ರತಿಯೊಂದು ಪಿಕ್ಚರ್ ನೋಡ ನೋಡಿದ್ದಾರೆ. ಮತ್ತೆ ಹೇಳಿದ್ದೆ ಅವ್ರಿಗೆ ನಾನು ಅವ್ರದ್ದು ಅನಿತ್ಯ ಅದಕ್ಕೆ ಬಹಳ ದೊಡ್ಡ ಫ್ಯಾನ್ ಅಂತ ನಾನು. ಮತ್ತೆ ನಿಜ ಪವನ್ ತುಂಬ ಚೆನ್ನಾಗಿ ಹಾಕೋ ಸರ್, ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ, ಡಿ ಒ ಪಿ ಕೂಡ ತುಂಬ ಚೆನ್ನಾಗಿ, ಡೈರೆಕ್ಟ್ರು ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ. ಆಲ್ ದಿ ಬೆಸ್ಟ್ ಸರ್ ತಮಗೆ, ಒಳ್ಳೆಯದಾಗಲಿ. ಅದಕ್ಕೂ ಮುಖ್ಯವಾಗಿ ಇವತ್ತೇನು ಒಂದು ನಿಮ್ಮ ಒಂದು ಆಡಿಯೋ ಐಪ್ಲೆಕ್ಸ್ ಆಡಿಯೋಲ್ಲಿ ರಿಲೀಸ್ ಮಾಡ್ತಾರೆ, ಅದು ಭಾಳ ದೊಡ್ಡ ಕಂಪ್ನಿ ನಿಜವೂ. ಯಾಕಂದರೆ ಅವರು ತೊಗೊಳೋದು ಕಷ್ಟ, ಬಟ್ ಅದೊಂದು ಅಲ್ಲಿ ಟಚ್ ಮಾಡಿದರೆ ಖಂಡಿತ ಅವರು ಇದಾಗುತ್ತೆ. ಅದಕ್ಕೆ ಮುಖ್ಯವಾಗಿ ಏನಂದರೆ, ಡಿಸೆಂಬರ್ ಕೊನೆಯ ವಾರದಲ್ಲಿ ಥರ್ಡ್ ವೀಕ್ ಫೋರ್ತ್ ವೀಕ್ ಯಾವ್ದು ರಿಲೀಸ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಹಿಟ್ ಪಿಕ್ಚರ್ಸ್. ಆ ಒಂದು ಸಾಲಿಗೆ ಈ ಚಿತ್ರ ಸೇರಲಿ ಅಂತೇಳಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಯಾಕೆಂದರೆ ತಡವಾಗಿ ಬರಬೇಕು ಅಂತ ಬಂದಿಲ್ಲ, ಆದರೆ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾಗಿತ್ತು. ಮಹಾಲಕ್ಷ್ಮಿ ಲೇಔಟಿಂದ ಬರಬೇಕಾದ್ರೆ ಟ್ರಾಫಿಕ್ ಏನಿದೆ ಅಂತ ಗೊತ್ತಿದೆ. ಆದರೆ ಇವತ್ತು ನನಗೆ ಸರ್ಪ್ರೈಸ್ ಪ್ಯಾಕೆಟ್ ಅಂತಂದರೆ, ಅದ್ವಿ ಪ್ರಭುದೇವ, ನಮ್ಮ ಪವನ್ ತೇಜು, ನಾಗಾರ್ಜುನ ಮತ್ತು ಇನ್ನೊಬ್ಬರು ಹೀರೋಯಿನ್ ಮೇಘಶ್ರೀ ಸ್ವಲ್ಪ ಆಡಿಯೋ. ಬಟ್ ಜೀವನ ಆಲ್ರೆಡಿ ಭುಜಂಗ ಅನ್ನೋದು ಸಿನಿಮಾನ ಸರ್, ಸ್ವಲ್ಪ ಸೌಂಡ್ ವಾಲ್ಯೂಮ್ ಜಾಸ್ತಿ ಮಾಡಿ. ಹಲೋ, ಈಗ ಕೇಳಿಸುತ್ತಾ? ಹಾಂ ಸರ್. ನಾನು ಜೀವ ಆಲ್ರೆಡಿ ನನ್ನ ಮಗಳ ಜೊತೆ ಮತ್ತೆ ಪ್ರಜ್ವಲ್ ದೇವರಾಜನ್ ಹಾಕೊಂಡು ಭುಜಂಗ ಅನ್ನೋ ಒಂದು ಸಿನಿಮಾವನ್ನು ಮಾಡಿದ್ರು. ಆ ಸಿನಿಮಾ ಮಾಡುವಾಗಲೇ ನಮ್ಮ ಪರಿಚಯ ಆಗಿ ಅವರು ಎಂಥ ಒಬ್ಬ ಒಳ್ಳೆಯ ನಿರ್ದೇಶಕ ಅನ್ನೋದು ಸಾಬೀತಾಗಿತ್ತು ನನಗೆ. ನಿನ್ನೆ ಅಷ್ಟೇ ಅವ್ರು ಹೇಳಿದ್ರು, ಈ ಥರ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಅಲೆಕ್ಸ್ ಅಲೆಕ್ಸ್ ಅಂದರೆ ಅಮೆರಿಕ ಅಲೆಕ್ಸಾ ಅಲೆಕ್ಸಾ ಅನ್ನೋದು ನಮ್ಮ ಮನೆಯಲ್ಲಿ ಭಾಳ ದಿನ ನನ್ನ ಮೊಮ್ಮಗ ಹೇಳ್ತಾ ಇರ್ತಾನೆ. ಅದೊಂದು ಇನ್ಸ್ಟ್ರೂಮೆಂಟು ಅಲೆಕ್ಸಾ ಈ ಹಾಡಕ್ಕು ಅಲೆಕ್ಸಾ ಅದು ಮಾಡ್ತಾ ಇರ್ತೇನೆ. ನನಗೆ ಈ ಅಲೆಕ್ಸಾ ಅಂತ ಇವ್ರು ಹೇಳಿದಾಗ ನನಗೆ ತಕ್ಷಣ ಏನೇ ಒಂದು ಒಂದು ಒಳ್ಳೆಯ ಟೈಟ್ಲು, ಇಟ್ಸ್ ಎ ವೆರಿ ಪಾಸಿಟಿವ್ ಎನರ್ಜಿ. ಯಾಕಂದರೆ ಏ ಎಲ್ಲಿ ಶುರು ಆಗುತ್ತೆ ಅಲ್ಲಿ ಎಲ್ಲವೂ ಶುರು ಆಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಏ ಅಂತ ಟೈಟ್ಲ್ ಇಟ್ಕೊಂಡು ಯಾರ್ಯಾರು ಗೆದ್ದಿದ್ದಾರೆ ಅನ್ನೋದು ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆ ಪಕ್ಕದಲ್ಲಿ ಅದೇ ಅದಿತಿ ಪ್ರಭುದೇವ, ಅದಕ್ಕೆ ಹೇಳಿದ್ರಲ್ಲ ಏ ಇಲ್ಲಿಂದ ಶುರು ಆಗುತ್ತೆ ಎಲ್ಲ ಶುರು ಆಗುತ್ತೆ. ಮುಖ್ಯವಾಗಿ ನನಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಬರೋದನ್ನು ನೋಡ್ತಾ ಇದ್ದಾಗ ಒಂದು ರೀತಿ ಸಂತೋಷ, ಒಂದು ರೀತಿ ಭಯನೂ ಮುಗಿಸುತ್ತೆ. ಯಾಕೆಂದರೆ ಹೆಚ್ಚು ಕಡಿಮೆ ನಾವು ಸಿನಿಮಾ ರಂಗದಲ್ಲಿ ನಾನು ಬಾಮ ಹರೀಶು ಪ್ರಮಿಳಾ ಅವರು ಚೇಂಬರ್ಲಿ ಕೂತ್ಕೊಂಡು ನೋಡಿದಾಗ ಸಿನಿಮಾ ಮೇಲೆ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ, ಆದರೆ ವರ್ಷಕ್ಕೆ ಒಂದು 200-250 ಸಿನಿಮಾ ಬಂದರೆ ಕೇವಲ 5-6 ಸಿನಿಮಾಗಳು ಮಾತ್ರ ಯಶಸ್ಸಿನ ಮೆಟ್ಟಿಲು ಹತ್ತುತ್ತೆ, ಮಿಕ್ಕಿದ್ದೆಲ್ಲ ಬಿದ್ದೋಗತ್ತಲ್ಲ ಅನ್ನೋ ಒಂದು ನೋವು ಕೂಡ ನಮಗಿದೆ. ಯಾಕಂದರೆ ನಮಗೆಲ್ಲರೂ ಗೆಲ್ಲಬೇಕು, ಎಲ್ಲರೂ ಗೆದ್ದಾಗಲೇ ಅದರ ಒಂದು ಆನಂದ ಸಂತೋಷ ಎಲ್ರಿಗೂ ಸಿಗುತ್ತೆ. ಹಾಗಾಗಿ ಇವ್ರು ಹೇಳಿದ್ರು, ಅದಿತಿ ಪ್ರಭುದೇವ ನನಗೆ ಎರಡನೇ ಮಗಳು ಅಂತಿಲ್ಲ, ನನಗೆ ಎರಡನೇ ಮಗಳಲ್ಲ, ಎರಡೂ ಮಕ್ಕಳೇ ನನಗೆ, ಮೇಘ್ನಾನು ಮಗಳೇ ಇವಳು ಮಗಳೇ, ಯಾವುದೇನು ಬಾಡಿಗೆ ಮಗಳೇ. ಯಾಕಂದರೆ ಇವಳ ಜೊತೆ ನಾನು ಆಲ್ರೆಡಿ ಒಂದು ಸಿನಿಮಾ ರಂಗನಾಯಕಿಂತ ಒಂದು ಸಿನಿಮಾವನ್ನು ಮಾಡಿದೆ, ಅದ್ಭುತವಾದ ನಟಿ, ಭಾಳ ಒಂದು ಚಾಲೆಂಜಿಂಗ್ ಆಗಿ ಯಾವ ಪಾತ್ರವನ್ನು ಕೊಟ್ಟರೆ ಸರಾಗವಾಗಿ ಒಂಥರ ಹಂಸ ನೀರು ಹಾಲನ್ನ ಎಳ್ಕೊಂಡಂಗೆ ಎಳ್ಕೊಂಡ್ಬಿಡ್ತಾರೆ. ಯೂಶ್ವಲ್ ಆಗಿ ಹೆಣ್ಮಕ್ಳು ಮದುವೆ ಆದ್ಮೇಲೆ ಸ್ವಲ್ಪ ಡಿಮ್ಯಾಂಡು ಕಡಿಮೆ ಆಗುತ್ತೆ, ಆ ಗ್ಲ್ಯಾಮರ್ ಕಡಿಮೆ ಆಗ್ಬೋದು, ಅಥವಾ ಅವಕಾಶಕ್ಕೆ ಅವ್ರ ಮನೆಯಲ್ಲಿ ಈಗ ಅವಕಾಶ ಮಾಡಿಕೊಡದೇ ಇರುವಂಥ ಯಜಮಾನ್ರುಗಳು ಏನೋ ಸಿಕ್ಬಿಟ್ಟು ಬಂದರೆ ಅದು ಕೂಡ ಭಾಳ ಲಿಮಿಟೆಡ್ ಅವ್ರಿಗೆ ಲೈಫ್ ಸ್ಪ್ಯಾನ್ ಇರುತ್ತೆ. ನನಗೆ ಅದಿತಿ ಪ್ರಭುದೇವ ಅದನ್ನು ಮೀರಿ ಬಂದಿದ್ದಾಳೆ, ಈಗ ಮೀರಿ ಈಗ ಬರೀ ಹೀರೋಯಿನ್ ಮಾತ್ರ ಅಲ್ಲ, ಫೈಟರ್ ಹೀರೋಯಿನ್ ಆಗಿಬಿಟ್ಟಿದ್ದಾಳೆ. ಬಹುಶಃ ಮಾಲಾಶ್ರೀ ಒಂದು ಇದಕ್ಕೆ ಸೇರ್ಕೋತಾರೆ ಅವರು. ಮತ್ತು ಈ ಯುವ ನಾಯಕರು ನೋಡ್ತಾ ಇದ್ದಾಗ ನನಗನ್ನಿಸ್ತು, ವಾಡೆ ಗ್ಲ್ಯಾಮರ್ ಎಷ್ಟು ಚೆನ್ನಾಗಿದೆ ಸಿನಿಮಾ, ಯಾವಾಗಲೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರಬೇಕು. ಯಾವುದೇ ನಾವು ನೋಡಿದಾಗ ಆ ಒಂದು ಪಾಸಿಟಿವ್ನೆಸ್ ನೋಡ್ತಾ ಇರ್ತೀವಿ. ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಇಂಥ ನಟರುಗಳು, ಇಂಥ ಟ್ಯಾಲೆಂಟ್ಗಳು ನಮಗೆ ಭಾಳ ಅವಶ್ಯಕತೆ ಇದೆ. ಬೇರೆ ಬೇರೆ ಭಾಷೆಗಳು ನೋಡ್ತಾ ಇದ್ದೆ. ಇತ್ತೀಚೆಗೆ ಮೊನ್ನೆ ಅಷ್ಟೇ ನಾನು ಗೋವಾದಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ನ ನೋಡ್ತಾ ಇದ್ದಾಗ ಏನು ಕಂಟೆಂಟು, ಏನು ಏನು ಜನ ತುಂಬ್ಕೊಂಡು ಬರ್ತಾ ಇದ್ದಾರೆ ಥಿಯೇಟ್ರಿಗೆ. ಭಾಷೆ ಯಾವುದೋ ಇರ್ಬೋದು, ದೇಶ ಯಾವುದೋ ಇರ್ಬೋದು, ಅದನ್ನು ಮೀರಿ ಸಿನಿಮಾ ಗೆಲ್ಲುತ್ತೆ. ಯಾಕೆಂದರೆ ಸಿನಿಮಾ ಒಂದೇ ಮನುಷ್ಯನಿಗೆ ಭಾಳ ಹತ್ತಿರೋದು, ಯಾಕಂದರೆ ಸಂಬಂಧಗಳನ್ನು ಕೂಡಿಸ್ಕೊಂಡು ಏನು ನಮ್ಮ ಜೀವನದಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ನಾವು ಬೇರೆ ಎಲ್ಲೂ ತೋರಿಸೋಕ್ಕಾಗಲ್ಲ. ನಾಟಕದಲ್ಲಿ ತೋರಿಸ್ಬೋದು, ಸಿನಿಮಾದಲ್ಲಿ ತೋರಿಸ್ಬೋದು, ಸೀರಿಯಲ್ ತೋರಿಸ್ಬೋದು. ಹೀಗಾಗಿ ಇವೆರಡಕ್ಕಿಂತ ಹೆಚ್ಚಾಗಿ ಸಿನಿಮಾ
ಅವತ್ತು ಲಾಂಜಿವಿಟಿ ಇರುತ್ತೆ, ಅದಕ್ಕೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ಆ 100 ವರ್ಷ ಆದರೂ ಅದು ಕೆಡೋದಿಲ್ಲ. ನಾಟಕ ನೆನೆ ಮನೆ ಮಾಡಿದ್ರೆ ಆ ನಟರುಗಳು ಯಾರಾದ್ರಿಂದ ನಾಟಕನೇ ಸತ್ತೋಗ್ಬಿಡುತ್ತೆ. ಇನ್ನು ಟಿ ವಿ ಸೀರಿಯಲ್ ನ್ಯೂಸ್ ಪೇಪರ್ ಇದ್ದಂಗೆ ನೆನ್ನೆ ಏನಾದರೂ ಬಂದರೆ ಇವತ್ತು ನೋಡೋಕ್ಕೆ ಹೋಗಲ್ಲ, ನಾನು ಮರ್ತೋಗ್ಬಿಡ್ತೀನಿ. ಅಂಥದ್ರಲ್ಲಿ ಅಲೆಕ್ಸಾ ಬಂದಿದೆ. ಈ ಒಂದು ಜೀವ ಅಂತ ಹೇಳಿದಾಗ ಜೀವದಲ್ಲೇ ಜೀವ ಇದೆ. ಹಾಗಾಗಿ ಒಳ್ಳೆಯ ನಿರ್ದೇಶಕ, ತುಂಬ ಕನಸನ್ನು ಹೊತ್ಕೊಂಡು ಬಂದವರು. ಬಹಳ ದೀರ್ಘಕಾಲದ ನಂತರ ಮತ್ತೆ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಗೆ ಈ ಚಿತ್ರದ ನಿರ್ಮಾಪಕರು ವಿ ಚಂದ್ರವ್ರು ಇದಾರಲ್ಲ, ನಮಸ್ಕಾರ ಚಂದ್ರು, ವೆರಿ ಗುಡ್. ಈ ನಾನು ಹೇಳ್ತೀನಿ, ಈ ನಿರ್ಮಾಪಕ ನಿರ್ದೇಶಕ ಮತ್ತೆ ಈ ಕಲಾವಿದರು ಮತ್ತು ತಂತ್ರಜ್ಞರು ಎಲ್ಲರೂ ನೋಡಿದಾಗ ಒಂದು ಸಿನಿಮಾದಿಂದ ಹೊರಗಡೆ ಬಂದಾಗ ನಮ್ಗೆ ಅನಿಸುತ್ತೆ, ಯಾಕಂದರೆ ಸರಿ ಸುಮಾರು 50 ವರ್ಷದಲ್ಲಿ 225-330 ಸಿನಿಮಾ ನೋಡಿದ್ದೀನಿ. ಇವತ್ತು ನಾನು ಪಾತ್ರ ಮಾಡುವಾಗ ನಾನಷ್ಟೇ ಅಲ್ಲ ಅಲ್ಲಿ ಕೆಲಸ ಮಾಡೋದು, ನನ್ನ ಜೊತೆ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಕಸ್ಟಮರಿಂದ ಹಿಡಿದು ಲೈಟ್ ಬಾಯ್ಸಿಂದ ಹಿಡಿದು ಮೇಕಪ್ ಮೆನ್ನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅವತ್ತಿನ ಬದುಕನ್ನು ಕಟ್ಟಿಕೊಡೋದು ಈ ಕ್ಷೇತ್ರ ಸಿನಿಮಾ ರಂಗ. ಹಾಗಾಗಿ ಈ ಸಿನಿಮಾ ನಮ್ಮ ಮಾಮಹರೀಶ್ ಹೇಳ್ದಂಗೆ ಡಿಸೆಂಬರ್ ಚಳಿನಲ್ಲಿ ಎಲ್ರಿಗೂ ಬೆಚ್ಚಿಗೆ ಮಾಡುತ್ತೆ, ಯಾಕಂದರೆ ಫೈಟಿಂಗ್ ಸೀನ್ ಆ ಥರ ರೋಮಾಂಚನವಾಗಿದೆ. ಆ ಥರದ ಒಂದು ಗದ್ದನ್ನು ತೋರಿಸಿದ್ದಾರೆ ನಮ್ಮ ಅದಿತಿ ಪ್ರಭುದೇವು, ಪವನ್ ತೇಜು, ನಮ್ಮ ನಾಗಾರ್ಜುನ ಮತ್ತು ಮೆಗಾಶ್ರೀ ಎಲ್ಲ ಮಾಡಿದ್ದಾರೆ. ಮುಖ್ಯವಾಗಿ ನಾನು ಹೇಳೋದು ನಮ್ಮ ಫೋರ್ತ್ ಎಸ್ಟೇಟಿನ ಯಾವುದು ನಾವು ಹೇಳ್ತೀವಿ, ನೀವು ಎಷ್ಟೋ ನಮಗೆ ಸಹಾಯ ಮಾಡಿ ಸಿನಿಮಾನ ನೋಡಿ ಅಂತ ಹೇಳ್ತೀರ, ಆದರೆ ಜನ ಬರಬೇಕು. ಜನ ಬರಬೇಕಾದ್ರೆ ಸಿನಿಮಾ ಏನು ಮಾಡ್ತೀವಿ, ಸಿನಿಮಾದಷ್ಟು ಅಷ್ಟೇ ಪ್ರಚಾರವನ್ನು ಈ ಸಿನಿಮಾ ತಂಡವು ಮಾಡಬೇಕು. ಇದಕ್ಕೆಲ್ಲ ನೀವು ಸಾಥ್ ಕೊಡಬೇಕು. ನಿಮ್ಮ ಜೊತೆಗೆ ಇವತ್ತು ಹಿರಿಯರಾಗಿ ನಾವು ಬಂದಿರೋದು ಇಷ್ಟೇ ಕಾರಣ. ನಮ್ಮನ್ನು ಅವರು ಅಷ್ಟು ಗೌರವದಿಂದ ನೀವು ಬರಬೇಕು, ನೀವು ಬಂದು ಆಶೀರ್ವಾದ ಮಾಡಬೇಕು ಅಂದರು. ಮನೇಲಿ ಕೂತ್ಕೊಂಡು ಏನು ಮಾಡೋದು ಸ್ವಾಮಿ, ಮನೆಗೆ ಹೋದ್ಮೇಲೆ ಅಂದ ತಕ್ಷಣ ನಾನು ತಕ್ಷಣ ನಿನ್ನ ಧರ್ಮಪತ್ನಿಗಳು ಆಕೆನೂ ರೆಡಿ ಆಗಿದ್ರು, ಕಮಾನ್ ಲೆಟ್ಸ್ ಗೋ ಅಷ್ಟೇ. 15 ನಿಮಿಷದಲ್ಲೇ JP ನಗರದಿಂದ ಇಲ್ಲಿ ಬಂದುಬಿಟ್ಟಿದ್ದೀವಿ. ಸೊ ಇದು ನಮ್ಮ ಒಂದು ಈ ಸಿನಿಮಾಗೆ ನಮ್ಮ ಆಶೀರ್ವಾದ ಮಾಡುವ ಒಂದು ಕೆಲಸಕ್ಕೆ ಹೈಪ್ಲೆಕ್ಸ್ ಆಡಿಯೋ ನಮ್ಮ ಸ್ನೇಹಿತರು ಅವರು ಬಿಡಿ, ಅವರು ಅವ್ರು ಮುಟ್ಟಿದ್ದೆಲ್ಲ ಚೀನಾನೇ. ಹೀಗಾಗಿ ಈ ಎಲ್ಲರ ಒಂದು ಆಶೀರ್ವಾದ, ಎಲ್ಲರ ಒಂದು ವಿಶಸ್ಸು ಈ ಅಲೆಕ್ಸಾ ಸಿನಿಮಾಗೆ ಬರಲಿ. ಈಗ ಆಲ್ರೆಡಿ ಈ ಸಿನಿಮಾದ ಬಗ್ಗೆ ಪ್ರಚಾರಗಳು ಜಾಸ್ತಿ ಆಗಿದೆ. ಈ ಸಿನಿಮಾ ಗೆಲ್ಲೋದ್ರಲ್ಲಿ ನನ್ನ ಒಂದು ಏನಪ್ಪ ಅಂದರೆ ವಿಶಸ್ಸು ಇದರಾಗಿರುತ್ತೆ. ಇದಕ್ಕೆ ಗೆಲ್ಲಿಸೋಣ, ಗೆಲ್ಲೋ ಅಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನಗೆ ಈ ಒಂದು ಅವಕಾಶವನ್ನು ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಅಲೆಕ್ಸಾ ಬಗ್ಗೆ ಮುಂಚಿತವಾಗಿ ನಾನು ಜೀವಿತ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಡೈರೆಕ್ಟರು ಜೀವ ಅವರು ಇವರು ಹೇಳಿದಾಗೆ ಭುಜರಂಗಯದಲ್ಲಿ ಕೆಲಸ ಮಾಡ್ತಾ ಇದ್ರು, ನಾನು ನೋಡ್ತಾ ಇದ್ದೆ, ಅವರ ಕೆಲಸ ಕಾರ್ಯಗಳನ್ನು ಗಮನಿಸ್ತಾ ಇದ್ದೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ ಕೆಲಸನ, ಆದರೆ ಕಾರಣಾಂತರಗಳಿಂದ ಅದು ನಿಮಗೆ ಗೊತ್ತಿರುತ್ತೆ. ಪ್ರಾಬ್ಲಮ್ಸ್ಗಳು ರಿಲೀಸ್ ಮಾಡಬೇಕಾದ್ರೆ ಥಿಯೇಟರ್ ಪ್ರಾಬ್ಲಮ್ಸ್ ಆಗ್ಬೋದು, ಮತ್ತೊಂದು ಪ್ರಾಬ್ಲಮ್ಸ್ ಆಗುತ್ತೆ. ಈ ರೀತಿಯಾಗಿ ಅಲ್ಲಿ ಚಿತ್ರ ಸ್ವಲ್ಪ ತೆರೆ ಕಾಣದಲ್ಲಿ ಬಂದಾಗಲೂ ಅಡಚಣೆ ಆಯಿತು. ಸೊ ಅದು ಯಾರೂ ಕಾರಣ ಅಲ್ಲ ಅಂತಲೂ ಹೇಳ್ಬೋದು. ಆ ರೀತಿ ಆಗುತ್ತೆ ಸಹಜವಾಗಿ ಚಿತ್ರಗಳು, ಹಾಗಾಯಿತು. ಆದರೆ ಅವ್ರ ಕೆಲಸ ಏನು ಅನ್ನೋದನ್ನು ನಾನು ಅವತ್ತೇ ನೋಡಿದ್ದೆ. ಈಗ ಈ ಅವರಿಗೆ ಕಾರಣಾಂತರಗಳಿಂದ ಮಧ್ಯದಲ್ಲಿ ಗ್ಯಾಪ್ ಆಯಿತು ನೋಡಿ. ಯಾವಾಗಲೂ ಕೆಲಸ ಚೆನ್ನಾಗಿ ಮಾಡೋರಿಗೇನೆ ಕೆಲಸ ಸಿಗಲ್ಲ ಅನ್ನೋದು ಒಂದು ಸಾಬೀತಾಗಿದೆ. ಅದು ಬಹಳಷ್ಟು ಇನ್ನೂ ಗೊತ್ತಿರೋ ಹಾಗೇನೆ. ಅದು ಹೋಗ್ತಾ ಹೋಗ್ತಾ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಗೊತ್ತಾಗ್ತಾ ಅವಾಗ ಅವರು ಒಂದು ರೀಚ್ ಆಗ್ತಾರೆ ಅನ್ನೋದು ಕೂಡ ಕಾರಣ ಇದೆ. ಸೊ ಹಾಗಾಗ್ತಾರೆ ಜೀವಿತವರು ಅಂತಲೂ ನಾನು ಹೇಳ್ಬೋದು. ಜೀವ ಅವರ ಇದು ಅಲೆಕ್ಸಾ ಹೆಸರಲ್ಲೇ ಬಹಳ ಆಕರ್ಷಣೆ ಅಂತಲೇ ಹೇಳ್ಬೋದು. ಹೆಸರೇ ಆ ರೀತಿ ಇದೆ ಅಂದಾಗ ಒಳಗಡೆ ಕತೆ ಕಥಾಸಾರಾಂಶ ಇನ್ನಷ್ಟು ಚೆನ್ನಾಗಿದೆ ಅಂತಲೇ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಟ್ರೇಲರ್ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಕಾರಣ ಆ ಒಂದು ಥ್ರಿಲ್ ಇದೆ, ಭಯ ಇದೆ, ಏನಾಗುತ್ತೆ ಮುಂದೆ ಏನೇನಾಗಬಹುದು ಅನ್ನೋದೆಲ್ಲನೂ ಅದರಲ್ಲಿ ನಮಗೆ ಕಾಣಿಸ್ತಾ ಬಂದಿದೆ. ಈ ಕಾಣಿಸ್ದಾಗ ಪ್ರೇಕ್ಷಕರಿಗೂ ಟ್ರೇಲರ್ ನೋಡಿದಾಗ ಅನಿಸುತ್ತೆ, ಓ ಇದರೊಳಗೆ ಏನೋ ಇದೆ, ಸಾರಾಂಶ ಇದೆ, ಹೋಗಿ ನೋಡಬೇಕು ನೋಡಬೇಕು ಅನ್ನೋ ರೀತಿಯಲ್ಲಿ ಟ್ರೇಲರ್ ಮಾಡಿರೋದು ನಿಜಕ್ಕೂ ಸಂತೋಷ ಆಗುತ್ತೆ. ಅವರ ಕೆಲಸ ಏನು ಅನ್ನೋದು ಈ ಟ್ರೇಲರ್ ಮುಖಾಂತರನೇ ನಮಗೆ ಗುರುತಿಸ್ಬೋದು, ಗೊತ್ತಾಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಅತಿಥಿ ಬಗ್ಗೆ ಹೇಳಬೇಕು ಅಂತಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, ನಾನು ಸುಮಾರು ಚಿತ್ರಗಳು ಅಭಿನಯದಲ್ಲಿ ಅವಳನ್ನು ನೋಡಿದಾಗ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಒಂದೊಂದು ಚಿತ್ರದ ಹೆಸರು ಕೂಡ ಹೇಳಿ ಈ ರೀತಿ ಇದೆ ಈ ರೀತಿ ಇದೆ ಅಂತೇಳಿ ನಾನು ಹೇಳಿದ್ದೀನಿ.
ಸೊ ಅದು ಎಲ್ಲರಿಗೂ ಸಂತೋಷ ಕೊಡುವಂತ ವಿಷಯಗಳು. ಆದರೆ ಹೆಸರು ಹೇಳೋದು ಬೇಡ. ಈಗ ಕೆಲವೊಂದು ಇತ್ತೀಚೆಗೆ ಬಂದ ಚಿತ್ರಗಳ ಬಗ್ಗೆ ಕೂಡ ನಾನು ಅವಳ ಅಭಿನಯ ಬಗ್ಗೆ ಹೇಳಿದ್ದೇನೆ. ಅಷ್ಟು ಒಳ್ಳೆ ನಟಿ ಅವಳು. ಅಭಿನಯ ಅನ್ನೋದು ಒಂಥರ ಹಿಂದಿನಿಂದ ಕರಗತವಾಗಿ ಏನೋ ರೂಢಿಸ್ಕೊಂಡು ಬಂದಿರಬಹುದೇನೋ ಈ ಹುಡುಗಿ ಅನ್ನೋ ರೀತಿಯಲ್ಲಿ ಇದ್ದಾಳೆ. ಆದರೆ ಆ ಹಿನ್ನೆಲೆ ಕೇಳಿದಾಗ ಯಾರು ಅವಳು ಹೇಳಿದ್ಲು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಚಿತ್ರರಂಗದಲ್ಲಿ ಇಲ್ಲ, ನಾನೊಬ್ಬಳೇ ಬಂದಿರೋದು ಅಂದಾಗ ನಿನಗೆ ಇಷ್ಟೊಂದು ಒಂದು ಅಭಿನಯದಲ್ಲಿ ತೊಡಗಿಸ್ಕೊಂಡು ಬಂದಿದ್ದೆಲ್ಲ ಯಾವ ರೀತಿ ನಿನಗೆ ಇದು ಆಯಿತು ಅಂತಲೇ ಕೇಳುವಂಥ ವಿಷಯ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗಲ್ಲಂತೂ ಅವಳು ಹೇಳ್ಕೊಡೋದೇ ಬೇಡ, ನಿಮಗೆ ಗೊತ್ತಿದೆ. ರಂಗನಾಯಕಿ, ಆ ರಂಗನಾಯಕಿ ನೋಡಿದಾಗ ನಿಜಕ್ಕೂ ನನಗೆ ಭಾಳ ಸಂತೋಷ ಆಯಿತು. ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾಳೆ. ಅದಷ್ಟೇ ಇಲ್ಲ, ಎಲ್ಲ ಚಿತ್ರದಲ್ಲೂ ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇನ್ನು ಇದರಲ್ಲಂತೂ ನಾನು ನೋಡ್ತಾ ಇದ್ದೀನಿ, ಅವಳು ದುಷ್ಯಂತ್ ದುಷ್ಯಮನೆಯಲ್ಲಿ ಮಾಡ್ತಾ ಇದ್ದಾಳೆ ಅಂತ. ಅವಳು ಆ ರೀತಿಯಲ್ಲಿ ಅಭಿನಯ ನೋಡಿದಾಗ ಇದನ್ನ ನೋಡಿದಾಗ ಒಂಥರ ವಿಶೇಷವಾಗಿ ಕಾಣುತ್ತೆ. ದುಷ್ಯಂತ್ ದುಷ್ಯಂತ್ ಮಾಡಿದ್ಯಮ್ಮ ನೀನು ಅಂತಲೂ ರೇಗಿಸಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ನೋಡಿ, ಅವಳ ಅಭಿನಯ, ಅವಳ ಆಕರ್ಷಣೆ, ಅವಳ ವಿಶೇಷವಾದ ಅಭಿನಯ. ಅವಳಿಗೆ ಹೆಸರು ತಂದು ಕೊಡಲಿ ಅಲೆಕ್ಸಾ, ಅವಳಿಗೆ ಇನ್ನೂ ಈ ಚಿತ್ರರಂಗದಲ್ಲಿ ಚೆನ್ನಾಗಿ ಒಳ್ಳೆ ಹೆಸರಿಂದ ಮುಂದುವರಿಬೇಕು, ಅವಳು ಬಹುಶಃ ಚೆನ್ನಾಗಿರಬೇಕು ಅಂತ ನಾನು ಆಶಿಸ್ತೀನಿ. ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಹಾಗೆ ನಮ್ಮ ನಾಯಕ ನಟ ಪವನ್, ಪವನು ಸಹ ನಾನು ಇದಷ್ಟೇ ಈಗ ನೋಡಿದ್ದು. ಪವನ್ ಹಾಡಲ್ಲೆಲ್ಲ ನೋಡಿದೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಕೆಲವು ದೃಶ್ಯಗಳು ನಂಗೆ ನೋಡೋಕ್ಕಾಗಿಲ್ಲ. ಯಾವ ರೀತಿಯಿಂದ ನಾನು ಚಿತ್ರ ಬಂದಮೇಲೆ ಖಂಡಿತ ನಾನು ನೋಡ್ತೀನಿ. ಪವನ ಕೂಡ ಒಳ್ಳೇದಾಗಬೇಕು ಈ ಚಿತ್ರದಲ್ಲಿ. ಮತ್ತು ನಿರ್ಮಾಪಕರು ನೋಡಿ, ನಮ್ಮ ಜೀವ ಅವರಿಗೆ ಒಂದು ಅವರ ಒಂದು ಕೆಲಸ ಕಾರ್ಯ ನೋಡಿ ಕೊಟ್ಟಿದ್ದಾರೆ ಅಂದಾಗ ಸಂತೋಷ ಪಡಬೇಕು. ಇದರಲ್ಲಿ ಗೊತ್ತಾಗುತ್ತಲ್ಲ ಕೆಲಸ, ಮುಂದೆ ಅವರ ಭವಿಷ್ಯ ಇನ್ನೂ ಚೆನ್ನಾಗಾಗುತ್ತಲ್ವಾ. ಎಲ್ರಿಗೂ ಅಷ್ಟೇ, ಕೆಲಸ ಬಂದಾಗಲೇ ನನ್ನ ನಾನೇನು ಅಂತ ತೋರಿಸ್ಬೇಕಾದ್ರೆ ನನಗೆ ಕೆಲಸ ಗೊತ್ತಾಗಬೇಕು, ನನಗೆ ಕೆಲಸ ಬಂದಾಗಲೇ ನಾನು ತೋರಿಸೋಕ್ಕೆ ಅವಕಾಶ ಆಗುತ್ತೆ. ಆ ರೀತಿ ಜೀವ ಅವಕಾಶ ಸಿಕ್ಕಿದೆ. ನಿರ್ಮಾಪಕರಿಗೂ ಕೂಡ ಒಳ್ಳೇದಾಗಬೇಕು, ಯಾಕಂದರೆ ಕೋಟ್ಯಾಂತರ ರೂಪಾಯಿಗಳು ಹಾಕಿ ಅವರು ಮಾಡಿದಾಗ ನಮ್ಮ ಜನಗಳು ಬಂದು ಚಿತ್ರ ನೋಡಿ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು. ಇದು ಕನ್ನಡ ಚಿತ್ರ, ಕನ್ನಡ ಚಿತ್ರಕ್ಕೆ ಆದಷ್ಟು ಪ್ರೋತ್ಸಾಹ ಕೊಟ್ಟು ಮುಂದುವರಿಸ್ಬೇಕು ಅಂತ ನಾನು ಜನರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೀನಿ. ಅವ್ರಿಗೂ ಕಳ್ಕಳಿಕೆಯಿಂದ ಕೈ ಮುಗಿದು ಕೇಳ್ಕೊತೀನಿ, ಯಾಕೆಂದರೆ ಅವ್ರು ಇಲ್ಲದೆ ನಾವಿಲ್ಲ. ಒಂದು ಥಿಯೇಟ್ರಲ್ಲಿ ಬರಬೇಕಂದ್ರೆ ಅವ್ರು ಇರಲೇಬೇಕು, ಅವ್ರು ಬಂದು ನೋಡಿದಾಗಲೇ ನಮಗೆ ಅದು ನಿರ್ಮಾಪಕರಾಗಿರ್ಬೋದು, ಅದು ಕಲಾವಿದರಿಗಾಗಿರಬೇಕು, ಎಲ್ಲರಿಗೂ ಬಹುಶಃ ಸಿಗೋದು ನಮ್ಮ ಅಭಿಮಾನಿಗಳಿಂದ ಪ್ರೇಕ್ಷಕರಿಂದ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನನ್ನನ್ನು ಕರೆಸಿ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ನಿಜಕ್ಕೂ ಖುಷಿಯಾಗುತ್ತೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನನ್ನದು 5ನೇ ಸಿನಿಮಾ, ಬೆಂಕಿ ಗೌಳಿ ತನುಜ ಬಸರಿಕಟ್ಟೆ ಆದಮೇಲೆ ಅಲೆಕ್ಸಾ ರಿಲೀಸ್ ಆಗ್ತದೆ. ತುಂಬ ಖುಷಿ ಆಗ್ತದೆ ಸರ್, ಒಂದು ಕತೆ ಹೇಳಿದಾಗ ನಾನೇ ತುಂಬ ಥ್ರಿಲ್ ಆಗಿದೆ. ಅದೇ ಥರ ಸಿನಿಮಾ ಮೂಡ್ ಬಂದಿದೆ, ಎಲ್ಲರೂ ಒಂದು ಸ್ಕ್ರೀನಿಂಗು ಆಗಿದೆ, ಎಲ್ಲರೂ ನೋಡಿದ್ದಾರೆ, ತುಂಬ ಖುಷಿನೂ ಪಟ್ಟಿದ್ದಾರೆ. 29 ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಮೀಡಿಯಾ ಮಿತ್ರರಿಗೂ ಕೂಡ ನಮಸ್ತೆ. ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಜೀವ ಸರಿ ಕೂಡ ಧನ್ಯವಾದ. ಹಾಗೂ ನಮ್ಮ ಪವನ್ ತೇಜ್ ಇದ್ದಾರೆ ನಾಯಕನ ಅದಿತಿ ಮೇಡಮ್ ಜೊತೆ ಒಂದೊಳ್ಳೆ ಪಾತ್ರ, ನನಗೆ ಅವ್ರ ಜೊತೆ ಅಭಿನಯಕ್ಕೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಜೀವ ಸರ್. ಹಾಗೆ ನಮ್ಮ ನಾಗಾರ್ಜುನ್ ಸರ್, ಮೇಘಶ್ರೀ ಇದ್ದಾರೆ, ಒಂದೊಳ್ಳೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕೂಡ. ಅವ್ರ ಜೊತೆ ನಾನು ಕೂಡ ನಾನು ಒಂದು ಖಳನಾಯಕನಾಗಿ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು, ತುಂಬ ಸಂತೋಷ ಆಗ್ತಾ ಇದೆ. ಈ ಸಿನಿಮಾನ ಅತಿ ಎತ್ತರಕ್ಕೆ ನಾನು ಹೇಳೋದು ಕನ್ನಡ ಅಭಿಮಾನಿಗಳೆಲ್ಲ ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಿ. ಇವಾಗ ತುಂಬ ಅಮೆಝಾನ್ ಆಗಿರ್ಬೋದು, ತುಂಬ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅವೆಲ್ಲ ಬಂದು ನೋಡ್ಬೋದು, ಓಕೆ. ಬಟ್ ಸಿನಿಮಾ ಥಿಯೇಟರ್ ಬಂದು ನೋಡೋದೇ ಚೆಂದ. ಸೊ ಹಾಗಾಗಿ ಪ್ರೋತ್ಸಾಹಿಸಿ ಪ್ರೊಡ್ಯೂಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸರ್ ಮತ್ತೆ ಮೇಡಮ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ಇವತ್ತು ಅವ್ರನ್ನ ಎದುರುಗಡೆಯಿಂದ ನೋಡೋಕೆ ಒಂಥರ ವಾವ್ ಮೂಮೆಂಟ್ ಅನಿಸುತ್ತೆ. ಆದರೆ ಅವ್ರು ನಮ್ಮ ಕೆಲಸ ನೋಡಿ ನನ್ನ ಬಗ್ಗೆ ಆಗಿ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ರಂದ್ರೆ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ಇದೊಂದು ಫಸ್ಟ್ ಸಿನಿಮಾ, ಒಂದು ಸ್ಟಾರಿಂಗ್ ಲೇಡಿ ಜೊತೆ ಶೇರ್ ಮಾಡಿದ್ವಿ, ಅದೊಂದು ಖುಷಿ ವಿಚಾರ ಇದೆ. ಮೊದಲನೇ ಸಿನಿಮಾ ಆಗಿರಿಂದ ಏನೋ ತಪ್ಪುಗಳಿದ್ರೆ ತಿದ್ದಿ ಸ್ವೀಕರಿಸಿ ಹಾರೈಸಿ ಆಶೀರ್ವಾದ ಮಾಡಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಮೊದಲನೇದಾಗಿ ನಾನು
ಭಾಮ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ನನಗೆ ತುಂಬಾ ಇಷ್ಟ ಆಗೋದಕ್ಕೆ ಯಾವ ಕಾರಣ ಅಂದ್ರೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ಅವ್ರದ್ದು. ಪ್ರತಿಯೊಂದು ಸಿನಿಮಾಗೂ ಅದೇ ಮುಗ್ಧವಾದ ನಗುವಿಂದ ಬಂದು ಅದೇ ಸ್ವಚ್ಛವಾದ ಮನಸ್ಸಿಂದ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಸೊ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಇವರಿಬ್ರು ನನ್ನ ಮೋಸ್ಟ್ 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 ಫೇವ್ರೇಟ್ ಅಂತ ಹೇಳ್ಬೋದು. ತುಂಬಾ ಕಡಿಮೆ ಈ ತರ ಈಡು ಜೋಡು ಕರೆಕ್ಟ್ ಆಗಿ ಸಿಗೋದು, ಬ್ಲೆಸ್ಡ್ ಅದು. ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಎಲ್ರಿಗೂ ಒಳ್ಳೆ ಮಾತು ಹೇಳ್ಕೊಂಡು ಹಾರೈಸ್ಕೊಂಡು ಅದ್ಭುತವಾದ ಚಿತ್ರಗಳನ್ನ ಮಾಡಿಕೊಂಡು ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ಆಕ್ಟಿವ್ ಆಗಿಟ್ಕೊಂಡು ಇರೋದು ಬಹಳ ಕಷ್ಟ. ಯಾವಾಗ ಸಿಕ್ಕರೂ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾರೆ, ಪ್ರೀತಿ ನಾಲ್ಕು ಮಾತಾಡ್ತಾರೆ. ಅದೇ ಇನ್ಸ್ಪಿರೇಷನ್ ಆಕ್ಚುಲಿ. ಬೇರೆಯವ್ರು ಈಗ ಯಾವಾಗ್ಲೂ ಒಂದು ಮಾತು ಹೇಳ್ತೀವಲ್ವ, ಹೊರಗ್ನವ್ರು ಏನಂತಾರೆ ಅನ್ನೋದಕ್ಕಿಂತ ನಮ್ಮ ಮನೆಯವ್ರು ನಮ್ಮ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ಹೊರಗಡೆ ಆಡಿಯನ್ಸ್ ಏನ್ ಮಾತಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಮನೆಯವರು, ನಮ್ಮ ಚಿತ್ರರಂಗದವರು, ಈ ದೊಡ್ಡವ್ರು ಏನ್ ನಮ್ಮ ಬಗ್ಗೆ ಹೇಳ್ತಾರೆ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ನಮಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡಬೇಕು ಅಂತ ಸ್ಫೂರ್ತಿ ತುಂಬುತ್ತೆ. ಸೊ ಸರ್, ನಿಮ್ಮ ಮೂರು ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದಿದ್ದು ತುಂಬಾನೇ ನಮಗೆ ಬ್ಲೆಸ್ಸಿಂಗ್. ಇನ್ನು ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಜೀವ ಸರ್ಗೆ ನಾನು ಕೊನೆಯವರೆಗೂ ಋಣಿಯಾಗಿರ್ತೀನಿ. ಈ ತರದೊಂದು ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನನ್ಗೆ ಯಾವಾಗ್ಲೂ ಆಭಾರಿ ಜೀವ ಸರ್. ನಿರ್ದೇಶಕರಿಗಾಯ್ತು, ನಿರ್ಮಾಪಕರಿಗಾಯ್ತು, ಒಬ್ಬ ನಟ ಅಥವಾ ನಟಿಯ ಮೇಲೆ ನಂಬಿಕೆ ಇಟ್ಟು ನಮಗ್ ದುಡ್ಡನ್ನು ಕೊಟ್ಟು ಜೊತೆಗೆ ನಮಗೆ ಆಕ್ಟಿಂಗು ಹೀಗ್ ಮಾಡ್ಬೇಕು ಅಂತ ಹೇಳಿ ಎಷ್ಟು ನಾವು ಭಾಗ್ಯವಂತರು. ಥ್ಯಾಂಕ್ ಯು ಸೋ ಮಚ್ ಜೀವ ಸರ್. ಹಾಗೇನೆ ಚಂದ್ರು ಸರ್ ಇಲ್ಲ, ಅವರ ಮಗ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಅವ್ರಿಗೂ ಕೂಡ ಬಹಳ ಬಹಳ ಧನ್ಯವಾದ ಹೇಳ್ತೀನಿ. ಇನ್ನು ನಮ್ಮ ಹೀರೋ ಅವ್ರ ಬಗ್ಗೆ ಖಂಡಿತವಾಗ್ಲೂ ಹೇಳಬೇಕು. ತುಂಬಾ ಕಂಫರ್ಟ್ ಝೋನ್ ಕೊಟ್ರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಚಿತ್ರದಲ್ಲಿ ಫೈಟ್ ಸೀನ್ಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ನಾರ್ಮಲ್ ಸಿನಿಮಾಗಳಿಗಿಂತ ಸ್ವಲ್ಪ ಹೆಚ್ಚಿಗೆ ಶ್ರಮ ಅಂತ ಹೇಳಲ್ಲ, ಬೇರೆ ರೀತಿಯಾದಂತಹ ಒಂದು ಪರ್ಫಾರ್ಮೆನ್ಸ್ ಇತ್ತು. ಸೊ ಅದಕ್ಕೆ ಕಂಫರ್ಟ್ ಝೋನ್ ನಂಗೆ ತುಂಬಾ ಮುಖ್ಯ ಆಗಿತ್ತು. ಸೊ ಪವನ್ ಅವ್ರಿಗೆ ಈ ಸಮಯದಲ್ಲಿ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಾಗಾರ್ಜುನ್ ಅವ್ರನ್ನ ಅವ್ರಿಗೂ ನಾವು ತುಂಬಾ ರಿಲೇಟ್ ಮಾಡ್ಕೋತೀನಿ, ಯಾಕಂದ್ರೆ ನಾನು ಕೂಡ ಸ್ಮಾಲ್ ಸ್ಕ್ರೀನ್ ಇಂದ ಬಂದಿದ್ದು. ನಿಮ್ಗಿನ್ನು ಒಳ್ಳೆ ಫ್ಯೂಚರ್ ಇದೆ ನಾಗಾರ್ಜುನ್, ಇನ್ನು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಿ, ಖುಷಿಯಾಗಿರಿ. ಇನ್ನು ಫೈಟ್ಸ್ ಬಗ್ಗೆ ನೀವು ಕೇಳಿದ್ದಕ್ಕೆ ಹೇಳ್ತೀನಿ. ಈ ಸಮಯದಲ್ಲಿ ನಾನು ರವಿ ವರ್ಮಾ ಮಾಸ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಂಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಡೌಟ್ ಆಯ್ತು ನಾನು ಮಾಡ್ತೀನಾ ಅಂತ. ಬಟ್ ಯಾವುದೇ ರೀತಿಯಾದಂತ ಡೂಪ್ನು ಕೂಡ ಬಳಸ್ಕೊಳ್ಳದೆ, ಇಲ್ಲ ಅದಿತಿ ನೀವು ಮಾಡ್ತೀರಾ, ನಿಮ್ ಸೇಫ್ಟಿಗೆ ನಾನು ಇರ್ತೀನಿ, ನೀವು ಮಾಡಿ ಅಂತ ನಂಗೆ ಪ್ರತಿ ಸಲಿ ಧೈರ್ಯ ತುಂಬಿ ನಮ್ಮಿಬ್ರಿಗೂ, ಇವ್ರ ಒಂಚೂರು ಡಲ್ ಆದ್ರೆ ಇವ್ರಿಗೆ ಹೋಗಿ ಮಾತಾಡೋರು, ನಾನೊಂಚೂರು ಡಲ್ ಆದ್ರೆ ನಂಗೆ ಹೋಗಿ ಮಾತಾಡೋರು. ತ್ರೀ ಡೇಸ್ ಬಹಳ ನಮ್ಗೆ ಮೋಟಿವೇಟ್ ಮಾಡಿ ಫೈಟ್ಸ್ ಮಾಡಿಸಿದ್ದು. ವಿಕ್ರಮ್ ಸರ್ ಕೂಡ ಫೈಟ್ ಮಾಡಿಸಿದ್ದಾರೆ, ಮಾಸ್ ಮಾಧವ್ ಅವ್ರದ್ದು ಕೂಡ ಫೈಟ್ಸ್ ಇದೆ. ಅದು ತುಂಬಾ 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 ಡಿಫ್ರೆಂಟ್ ಫೈಟ್ಸ್, ಚಂದದ ಫೈಟ್ಸ್. ಸೊ ಇದು ನನಗೆ ಒಂದ್ ರೀತಿ ಎಲ್ಲ ಕಲಾವಿದರಿಗೂ ಆಸೆ ಇರುತ್ತೆ, ಎಲ್ಲ ರೀತಿಯಾದಂತಹ ಪಾತ್ರ ಮಾಡಬೇಕು ಅಂತ. ಅದೇ ತರ ನಾನು ಒಬ್ಳು ಕಲಾವಿದೆ, ನಾಯಕ ನಟಿ ಅನ್ನೋದು ನನ್ನ ತಲೆಯಲ್ಲಿ ಯಾವತ್ತೂ ಇಲ್ಲ. ಯಾವುದೇ ಪಾತ್ರ ಅದು ಅಕ್ಕನೋ ತಂಗಿನೋ ನಾಯಕ ನಟಿನೋ ಅಥವಾ ಒಂದ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಯಾವುದು ನನ್ನ 100% ಕೊಡಬೇಕು ಅನ್ನೋದು ನನ್ನ ಆಸೆ. ಸೊ ಹೋಪ್ ಈ ಸಿನಿಮಾ ಡಿಸೆಂಬರ್ 29ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆದಾಗ ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿ ನೋಡ್ತೀರಾ ಅಂತ. ದಯವಿಟ್ಟು ಕನ್ನಡದ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವ್ರಿಗೆ ಮತ್ತೆ ನಮ್ಮ ಎಲ್ಲ ಹಿರಿಯರಿಗೆ, ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಸಹಕಲಾವಿದರಿಗೆ ನನ್ನ ಕಡೆಯಿಂದ ನಮಸ್ಕಾರ. ನಾನು ಏನಕ್ಕೆ ಅವ್ರ ಮೈಕ್ ತಗೊಂಬಂದಾಗ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ ಅಂದರೆ, ಎಲ್ಲ ಸಿನಿಮಾದಲ್ಲೂ ಒಂದು ಕಲಾವಿದ ಅಂತಂದಮೇಲೆ ಒಂದು ಪ್ರೆಷರ್ ಇರುತ್ತೆ, ಪರ್ಫಾರ್ಮೆನ್ಸ್ ಪ್ರೆಷರ್. ಆದರೆ ಈ ಚಿತ್ರದಲ್ಲಿ ನನಗೆ ಅನುಭವ ಆಗಿದ್ದೇನು ಅಂತಂದರೆ, ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋಂಥ ಯಾವ್ದಾದ್ರು ಒಂದು ಆಸ್ಪೆಕ್ಟ್ ಈ ಚಿತ್ರದಲ್ಲಿ ಹುಡುಕಿದ್ರೆ ಅದು ಕತೆ. ಆ ಕತೆನೇ ತುಂಬ ಶ್ರೇಷ್ಠವಾಗಿದೆ. ಏಕೆಂದರೆ ಎಷ್ಟು ಜನ ಕಲಾವಿದರಿಗೆ ಈ ರೀತಿ ಕತೆ, ಈ ರೀತಿ ಪರ್ಫಾರ್ಮೆನ್ಸ್ ಮಾಡುವಂಥ ಕತೆ, ಈ ರೀತಿ ನಿರ್ದೇಶಕರು ಸಿಗ್ತಾರೆ ಅನ್ನೋದು ನನಗೆ ಡೌಟು. ಅದು ನಾನು ಇನ್ನು ಎರಡನೇ ಸಿನಿಮಾ ನಾಯಕ ನಟನಾಗಿ ಮಾಡ್ತಿರುವಾಗಲೇ ನನಗೆ ಈ ಥರ ಡಿಫ್ರೆಂಟ್ ಪಾತ್ರ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಕೊಬೋದು. ಇದನ್ನು ನೀವು ಮರ್ಡರ್ ಮಿಸ್ಟ್ರಿ ಅನ್ಕೋಬೋದು, ಸೈಕೋ ಥ್ರಿಲ್ಲರ್ ಅಂತ ಅನ್ಕೋಬೋದು, ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಅಂತ ಅನ್ಕೋಬೋದು,
ತುಂಬಾ ಚೆನ್ನಾಗಿ ಒಂದು ಸುಮಾರು ಅಂಶಗಳನ್ನ ಬ್ಲೆಂಡ್ ಮಾಡಿ ಸ್ಕ್ರಿಪ್ಟ್ ಅಲ್ಲಿ ತುಂಬಾ ರಿಸರ್ಚ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಜೀವ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಈ ಪಾತ್ರದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಂಡು ನನಗೆ ಈ ಪಾತ್ರದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ಇನ್ನ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ಸ್ ನಮ್ಮ ಸುಂದರ್ರಾಜ್ ಸರ್ಗೆ, ಯಾಕೆಂದ್ರೆ ಇವರಿಬ್ರು ನಮ್ಮ ಒಂದು ವೆರಿ ಪಾಸಿಟಿವ್ ಕಪಲ್ ನಮ್ಮ ಇಂಡಸ್ಟ್ರಿನಲ್ಲಿ. ತುಂಬಾ ಎಲ್ಲರಿಗೂ ಮುಕ್ತವಾಗಿ ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ಈ ಸಿನಿಮಾದಲ್ಲಿ ಏನು ಸಂಬಂಧ, ಆಶೀರ್ವಾದ ಮಾಡೋದಕ್ಕೋಸ್ಕರನೇ ಬಂದಿರೋದು, ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಕೆಲಸ. ಸೊ ನಿಮ್ಮ ಸ್ಥಾನ ತುಂಬಾ ಶ್ರೇಷ್ಠವಾಗಿದೆ ನಮ್ಮ ಮನಸ್ಸಿನಲ್ಲಿ ಅಂತ ಹೇಳ್ತಾ ನಿಮಗ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನಿರ್ಮಾಪಕರು ವಿ ಚಂದ್ರು ಸರ್, ಬಹಳ ದೊಡ್ಡತನ ಇರುವಂತ ವ್ಯಕ್ತಿ. ಸಿನಿಮಾ ಅಂತಂದ್ರೆ ಏನು ಕಾಂಪ್ರಮೈಸ್ ಆಗದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಮೊದಲನೇ ಪ್ರೊಡಕ್ಷನ್ ಆದ್ರೂ ಎಲ್ಲೂ ಡೌಟ್ ಇಲ್ಲದೆ ತುಂಬಾ ಕ್ಲಾರಿಟಿಯಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಮಗ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೊಡಕ್ಷನ್ಗೆ. ದೇವ್ರು ತುಂಬಾ ಒಳ್ಳೇದು ಮಾಡಲಿ ಅಂತ ಈ ವೇದಿಕೆ ಮುಖಾಂತರ ಕೇಳ್ಕೊತೀನಿ. ಅಂಡ್ ನಮ್ಮ ಅತಿಥಿ ಅವ್ರ ಜೊತೆ ಈಗ ನಾನು ಮೊದಲನೇ ಸತಿ ಕೆಲಸ ಮಾಡಿದ್ದು, ಬಹಳ ಅದ್ಭುತವಾದಂತ ಕಲಾವಿದೆ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ ಇದ್ರು ಅಂತ. ಯಾಕೆಂದ್ರೆ ಯೂಶುವಲ್ ಆಗಿ ಹೀರೋಗಳು ಫೈಟ್ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಯಾವ ಥರ ಫೈಟ್ ಮಾಡಿದ್ರು ರಿಹರ್ಸಲ್ ಮಾಡ್ಬೋದು, ಬಟ್ ಹೀರೋಯಿನ್ಸ್ ರಿಸ್ಕ್ ತಗೊಳ್ಳೋದಿದೆಯಲ್ಲ. ನಮ್ಮ ಬಾಲಿವುಡಲ್ಲಿ ಹೀರೋಯಿನ್ಸ್ ಯಾವಾಗ ರಿಸ್ಕ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಇಂಡಸ್ಟ್ರಿ ಬೂಮ್ ಆಯಿತು. ಸೊ ನಮ್ಮ ಕನ್ನಡದಲ್ಲೂ ಅದು ಸ್ಟಾರ್ಟ್ ಆಗ್ತಾ ಇದೆ. ಸೊ ರಿಸ್ಕ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದಿತ್ಯ ಅವರು. ಸೊ ಎಲ್ಲರೂ ಇದನ್ನು ನೋಡಿ ತುಂಬ ಒಂದು ಬೇರೆ ರೀತಿ ಥಿಂಕ್ ಮಾಡುವಂಥ ಸಮಯ ಬಂದಿದೆ. ಕಂಟೆಂಟ್ಗೆ ಕಲಾವಿದ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಆಸ್ಪೆಕ್ಟ್ನಲ್ಲೂ ನಾವ್ಯಾರು ನಮ್ಮ ಇಮೇಜ್ ಏನು ಎಲ್ಲ ಮರೆತು ನಾವು ಕತೆಗೆ ಯಾವಾಗ ಬ್ಲೆಂಡ್ ಆಗ್ತೀವಿ ಅವಾಗಷ್ಟೇ ಒಳ್ಳೆ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅವಾಗಷ್ಟೇ ಒಳ್ಳೆ ಡೈರೆಕ್ಟರ್ಸ್ಗೆ ಆಪರ್ಚುನಿಟಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ, ತುಂಬ ವಿಭಿನ್ನವಾಗಿರುವಂಥ ಪಾತ್ರ ನನ್ನ ಎರಡನೇ ಸಿನಿಮಾನೇ ಈ ರೀತಿ ಮಾಡಿರೋದು ನನಗೆ ಐ ಫೀಲ್ ದಿಸ್ ಆಸ್ ಎ ವೆರಿ ಗುಡ್ ಬ್ಲೆಸ್ಸಿಂಗ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಮಾಧ್ಯಮದವರು ಮೇಯ್ನಾಗಿ ಹೇಳ್ಬೇಕಂದ್ರೆ ನಾವು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ, ನಮ್ಮ ಸಿನಿಮಾ ಬಗ್ಗೆ ಯಾರಿಗೂ ಗೊತ್ತಿರಲ್ಲ, ಪ್ರತಿ ಮನೆಗೂ ತಲುಪಿಸ್ತೀರಾ. ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ನಿಮ್ಮದು ಕೂಡ. ಆ್ಯಂಡ್ ನಿಮಗೂ ಕೂಡ ಧನ್ಯವಾದ. ಬಂದಿರಲಿಲ್ಲ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ನಮ್ಮ ಗುರುಗಳು ಚಿಕ್ಕಣ್ಣವರಿದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳು. ನಂತರ ಮೆಡಿಕಲ್ ಮೇಲಿರೋ ಭಾಮ ಹರೀಶ್ ಸರ್ಗೆ ಮತ್ತು ಸುಂದರಾಜ್ ಸರ್ಗೆ, ಪ್ರಮಿಳಾ ಜೋಶಿ ಮೇಡಮ್ಗೆ ನಮಸ್ಕಾರಗಳು. ಈ ನನ್ನ ಸಿನಿಮಾ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ನನ್ನ ಸಿನಿಮಾ ಯಾವ ಥರ ಇದೆ, ಅಲೆಕ್ಸಾ ಸಿನಿಮಾ ಯಾವ ಥರ ಇದೆ ಅಂತ ಎಲ್ಲರೂ ಹೇಳಿದ್ದಾರೆ. ಹೆಚ್ಚಾಗಿ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ನನಗೆ ಈ ಸಿನಿಮಾಗೆ ತುಂಬ, ನನ್ನ ಕತೆಗೆ, ಈ ಸಿನಿಮಾಗೆ ಅನ್ನೋ ಬದಲು ನನ್ನ ಕತೆಗೆ ತುಂಬಾ ಸಪೋರ್ಟಿವ್ ಆಗಿದ್ದಂಥ ನನ್ನ ಹೀರೋ ಪವನ್ ತೇಜ ಅವರು ಮತ್ತು ಅದಿತಿ ಪ್ರಭುದೇವ ಮೇಡಮ್ ಅವರು, ನೂತನ್ ಮತ್ತು ನಾಗಾರ್ಜುನ ಅವರು ಈ ಕತೆಗೆ ತುಂಬ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಮತ್ತು ವೇದಿಕೆ ಬರಗಿನ ನಮ್ಮ ಸ್ವಲ್ಪ ಲೇಟಾಗಿ ನಮ್ಮ ನವೀನ್ ಅವರು ಅವರು ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ಮತ್ತು ಶಿವಾಜಿ ಅವರು ನಟಿಸಿದ್ದಾರೆ, ಅವ್ರು ಲೇಟಾಗಿ ಬಂದಿದ್ದಾರೆ, ಹಾಗಾಗಿ ವೇದಿಕೆ ಬರೋಕ್ಕಾಗಲಿಲ್ಲ. ಅವ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಅದನ್ನು ರಿಸಲ್ಟ್ನ ನೀವು ಹೇಳಬೇಕು, ನೀವು ಯಾವ ಥರ ಇದೆ ಅಂತ. 29th December ತಾರೀಕು ರಿಲೀಸ್ ಇದೆ, ಹಾಗಾಗಿ ಈ ಸಿನಿಮಾದ ಬಗ್ಗೆ ನೀವು ನಮಗೆ ಒಳ್ಳೆಯ ವಿಷಯಗಳು, ಒಳ್ಳೆ ನಮ್ಮ ಈ ಸಿನಿಮಾಗೆ ಆಶೀರ್ವದಿಸಿ ನಮಗೆ ಒಳ್ಳೇದು ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.